ದರ್ಶನ್ ಬಗ್ಗೆ ನನಗೆ ಗೊತ್ತು, ಅವನ ಅವರು ಅವಾಗ್ಲಿಂದಲ್ಲ ಅದೇ ಥರ. ಅವರು ಯಾವಾಗ 22 ವಯಸ್ಸಿಗೆ ಬಂದರು ಅವ್ರದ್ದು ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ನಾನು ನೋಡಿದ್ದೀನಿ. ನಾನು ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡು ಅವ್ರ ಪಿಕ್ಚರು ಅವ್ರ ಡ್ಯಾನ್ಸು ಎಲ್ಲ ತುಂಬ ಇಷ್ಟಪಡ್ತೀನಿ ಫೈಟಿಂಗ್ ಎಲ್ಲ. ಆದರೆ ಈ ಥರ ಅವ್ರ ಹೆಂಡತಿಗೆ ಹೊಡೆದಾಗಲೇ ತುಂಬ ಬೇಜಾರಾಗಿತ್ತು 28 ದಿನ ಜೈಲಲ್ಲಿದ್ದಾಗ. ಆದರೆ ಈ ಥರ ಇದು ಕೊಲೆ ಮಾಡಿದ್ದಕ್ಕೆ ಅವರೇ ಕೂಡ ಒಪ್ಕೊಂಡಿದ್ದಾರೆ, ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅವ್ರಿಗೆ ಮರಣದಂಡನೆ ಆಗಬೇಕು ಅಂತ ಹೇಳ್ತೀನಿ ನಾನು. ತಕ್ಕ ಶಿಕ್ಷೆ ಆಗಬೇಕು, ಜೀವವಾದಿ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀನಿ. ಅವರೇ ಒಪ್ಕೊಂತಾ ಇದಾರೆ. ನಾನು ದರ್ಶನ್ ಆದ್ರೂ ಒಂಚೂರು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಆದ್ರೆ ಅವ್ರಿಗೆ ಕೆಪ್ಟ್ ಇದ್ದಾಳಲ್ಲ ಕೀಪ್, ಪವಿತ್ರ ಬಾಯಿ, ಪವಿತ್ರ ಗೌಡ, ಅವಳು ನಾನು ಯಾವತ್ತು ಕ್ಷಮಿಸಲ್ಲ. ದರ್ಶನ್ ಕ್ಷಮಿಸಿದ್ರು ಪವಿತ್ರ ಬಾಯಿನ ಕ್ಷಮಿಸಲ್ಲ. ನೆನ್ನೆ ಅವಳ ಮನೆಯಿಂದ ಇಳಿದು ಬರುವಾಗ ನಗಾಡ್ಕೊಂಡು ಏನು ಹಬ್ಬ ಮದುವೆ ಹಬ್ಬ ಫಂಕ್ಷನ್ ಇಂದ ಬಂದಂಗೆ ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ಕೊ ಬಂದ್ಲು. ಒಬ್ಬರ ಒಂದು ಚೂರು ಮುಖದಲ್ಲಿ ಒಂದು ಪಶ್ಚಾತ್ತಾಪ ಆಗಲಿ, ವೇದನೆ ಆಗಲಿ, ನನ್ನಿಂದ ಇಷ್ಟು ಜನಗಳು ಭಾಳ ಹಾಳಾಗೋಯ್ತು. ಆ ಬಡವ್ರ ಮಕ್ಕಳು 19 ಜನ ತಗ್ಲಾಕೊಂಡಿದ್ರು, ಅವ್ರ ತಾಯಿ ಅವ್ರ ಮಕ್ಕಳು ಅವ್ರ ಸಹೋದರರು ಅವ್ರ ಬಾಳೇನು, ಅವರಲ್ಲಿ ಹೋಗಿ ಫಿಟ್ ಆಗ್ಬಿಟ್ರೆ ಅವ್ರಿಗೆ ಯಾರು ಊಟ ಅನ್ನ ಕೊಡೋದು ಸರ್? ಆಮೇಲೆ ನಾನು ದರ್ಶನ್ ಕ್ಷಮಿಸಿರೋ ಅವಳ ಮಾತ್ರ, ಅವಳು ಕ್ಷಮಿಸಬೇಡ, ಅವಳು ಮರಣದಂಡನೆ ಮಾಡ್ಬೇಕು ಅವಳಿಗೆ. ಯಾರನ್ನ? ಪವಿತ್ರ ಬಾಯಿ. ಅವಳು ಕೆಪ್ಟು ಕೀಪ್ ಹೆಂಗಿರ್ಬೇಕು ಹಂಗೆ ಇರ್ಬೇಕು, ಇಟ್ಕೊಂಡವ್ರು ಇರೋ ತನಕ, ಕಟ್ಕೊಂಡವ್ರ ಕಡೆ ತನಕ. ಹೆಂಡತಿ ಅಂದ್ರೆ ಸುಳ್ಳಾಗಲ್ಲ, ಸುಳ್ಳು ಹೆಂಡತಿ ಆಗಕ್ಕಾಗಲ್ಲ. ಹೆಂಡತಿ ಸ್ಥಾನ ಹೆಂಡತಿಗೆ, ಸುತ್ತಾನ ಸುಳ್ಳಿಗೆ. ಅವಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ದರ್ಶನ್ ಬಿಟ್ರು ಅವಳು ಮಾತ್ರ ಬಿಡಬಾರ್ದು, ಇದೇ ನನ್ನ ಉದ್ದೇಶ. ಅವಳಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅವಳು ಪವಿತ್ರ ಬಾಯಿಗೆ. ನೆನ್ನೆ ಅವಳ ಮನೆ ಅವಳು ಯಾವಂತ ಸತ್ತವಳ, ಅವಳು ಮಾಜನ್ ನೆನ್ನೆ ಮನೆಯಲ್ಲಿ ಮಾಜನ ಮಾಡುವಾಗ ಪೊಲೀಸ್ ಹತ್ರ ಬಂದ್ರೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹಾಯ್ ಹಲೋ ಹೇಗಿದ್ದೀರ ಅವರಿ ಅಂತ ಮಾತಾಡ್ಕೊ ಬಂದ್ಲು ಅವಳು. ಅದಕ್ಕೆ ಅವಳು ನಾನು ಒಂದ್ ಮಾತು ಹೇಳ ದರ್ಶನ್ ಇವಾಗಿಲ್ಲ, 47 ವರ್ಷ, ಇಬ್ಬರಿಗೂ 14 ವರ್ಷ ಡಿಫ್ರೆನ್ಸ್ ಇದೆ ವಯಸ್ಸು. ಇವಳಿಗೆ 33 ವಯಸ್ಸು. ನಾಳೆ ದರ್ಶನ್ ಹೊರಟು ಆದ್ರೆ ಇನ್ನೊಬ್ಬಳನ್ನ ಇಟ್ಕೊಂತಾಳೆ ಅವಳು ಕೀಪು. ಆದ್ರೆ ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಅವನ್ನೇ ಆರಾಧನೆ ಮಾಡ್ತಾಳೆ, ದರ್ಶನ್ನೇ ಆರಾಧನೆ ಮಾಡ್ತಾಳೆ, ಮಗುಗೋಸ್ಕರ ಬದುಕ್ತಾಳೆ. ಆದ್ರೆ ಇವಳು ಇನ್ನೊಬ್ಬನ್ನ ಸೆಲೆಕ್ಟ್ ಮಾಡ್ಕೊಂತಾಳೆ, ದರ್ಶನ್ ಇಲ್ದ್ರೆ ಇನ್ನೊಬ್ಬನ್ ಸೆಲೆಕ್ಟ್ ಮಾಡ್ಕೊತಾಳೆ. ಯಾಕೆಂದ್ರೆ ವಯಸ್ಸಿನ ನಂತರ 14 ವರ್ಷ ಅಜ್ಗಾದ ಅಂತರ ಇದೆ. ಸೊ ಪವಿತ್ರ ಬಾಯಿ ಸಾರಿ ಅವಳ ಅವಳು ಪವಿತ್ರ ಗೌಡ, ಅವಳಿಗೆ ಕ್ಷಮೆನೇ ಇಲ್ಲ, ಅವಳಿಗೆ ಮರಣದಂಡನೆ ಮಾಡ್ಬೇಕು ಅವಳು. ಓಕೆ, ಇದು ಮೀಡಿಯಾದವರು ಕರೆಕ್ಟ್ ತೋರಿಸಿದ್ರೆ ಅಂತ ಅನ್ಸುತ್ತಾ ನಿಮಗೆ? ಮೀಡಿಯಾದವ್ರು ತೋರಿಸಿದ್ದಾರೆ, ಏನು ತಪ್ಪಾಗಿ ತೋರಿಸ್ತಾರೆ ಮೀಡಿಯಾದವರು? ಅಲ್ಲ ಅಲ್ಲಿ ಲೈವ್ ಅಲ್ವಾ ನೆನ್ನೆ? ಅಲ್ಲ, ಒಂದಷ್ಟು ಫ್ಯಾನ್ಸ್ಗಳು ಮತ್ತೆ ಜನಗಳು ಹೇಳ್ತಿರೋದು ಮೀಡಿಯಾದವರು ಸುಮ್ಮನೆ ಬೇಕಂತ ದರ್ಶನ್ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ, ತಪ್ಪು ಅಂತ ತೋರಿಸ್ತಾ ಇದಾರೆ ಅಂತ ಅಂತಾರೆ. ಸಾರಿ, ನಿಮ್ಗೆ ಈ ತರ ಟಾರ್ಚರ್ ಕೊಡಬಾರ್ದಿತ್ತು. ಅವನು ಒಂದು ಚಿಟ್ಕೆ ಹೊಡೆದ್ರಲ್ಲಾಗ ಕೆಲ್ಸನ, ಸುಮ್ನೆ ಸಾಸಿವೆ ಲಾಗ ಕೆಲಸ ಇದು ಮಾಡಿದಾನೆ. ಕೊಡ್ಲಿ ತಗೊಂಡಿದ್ದಾರೆ ಅವ್ರು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಹತ್ರನೇ ಕೈಕಾಲು ಮುರಿಸ್ಬೋದಿತ್ತು. ರೇಣುಕಸ್ವಾಮಿ ಮಾಡಿತ್ತೋ ಸರಿ ಅಂತ ನಾನು ಹೇಳ್ತಾ ಇಲ್ಲ, ರೇಣುಕಸ್ವಾಮಿ ತಪ್ಪಿದೆ. ಆದರೆ ಅದನ್ನ ಯಾವ ಮಾರ್ಗದಲ್ಲಿ ಅವನಿಗೆ ಕೈಕಾಲು ಮುರಿದು ಅವನಿಗೆ ಬುದ್ಧಿ ಕಲಿಸ್ಬೋದಿತ್ತು. ಅದಕ್ಕೆ ಈ ತರ ಒಂದು ಚಿಟ್ಕೆಲ್ ಹೊಡೆಯಕ ಇದನ್ನ ಒಂದು ಕೊಡ್ಲಿ ತಗೊಂಡು ಹೊಡೆದಿರೋದು ತುಂಬಾ ತಪ್ಪು. ಅವರಾಗೆ ಹೋಗಿ ಬಲೆಗೆ ಬಿದ್ದು ಸಿಕ್ಕಾಕೊಂಡಿದ್ದಾರೆ. ಮಾಧ್ಯಮದವರು ಮಾಧ್ಯಮದವ್ರು ಕರೆಕ್ಟ್ ಆಗಿ ತೋರಿಸ್ತಿದ್ದಾರೆ, ಏನು ಅದ್ರಲ್ಲಿ ಏನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಅವರು, ಉತ್ಪ್ರೇಕ್ಷೆ ಏನು ಮಾಡ್ತಾ ಇಲ್ಲ. ಮಾಧ್ಯಮದವರೆಲ್ಲ ಕರೆಕ್ಟ್ ಆಗಿ ತೋರಿಸ್ತಿದ್ದಾರೆ, ಉತ್ಪ್ರೇಕ್ಷೆ ಇಲ್ಲ. ಈ ತರ ಟಾರ್ಚರ್ ಅವರೇನು, ಅವಳೇ ಅವನೇನು ರೇಪ್ ಮಾಡಿರ್ಲಿಲ್ಲ, ಬರೀ ಮೆಸೇಜ್ ಮೊಬೈಲಿಂದ ಮೊಬೈಲಿಗೆ ಹೋಗಿರೋದು, ಅವನೇನು ಇಟ್ಕೊಂಡು ರೇಪ್ ಮಾಡಿರ್ಲಿಲ್ಲ. ಸೊ ಈ ತರ ಟಾರ್ಚರ್ ಕೊಡೋದೇನು ಬೇಕಾಗಿರ್ಲಿಲ್ಲ. ಇದು ಸುಮ್ಮನೆ ಒಬ್ಬ ಅಮಾಯಕನ ಒಬ್ಬ ಬಡವನ್ನ ಈ ತರ ಕೊಲೆ ಮಾಡಿರೋದು ನಿಜವಾಗ್ಲೂ ಸಮಾಜಕ್ಕೆ ಆತಕ್ಕ ಒಂದು ವಿಷಯನೇ.